ಫಸ್ಟ್ ಮೀಡಿಯೇಟರ್ಗಳು ಸವಾಸ ಮಾಡೋದು ಕಮ್ಮಿ ಮಾಡಿ ಅವನಿಗೆ ದುಡ್ಡು ಸಿಗುತ್ತೆ 1 ರೂಪಾಯಿ 2 ರೂಪಾಯಿ ಅಂದ್ಬಿಟ್ಟು ಸಿಕ್ಕಿದ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡ್ಬಂದು ಕೊಟ್ಬಿಟ್ಟು ಫಾರ್ಮರ್ ಸಹಾಯ ಮಾಡೋದಲ್ಲ ಜನ ಹೆಂಗಂದ್ರೆ ಫೋನ್ ಮಾಡಿ ನಂಗೆ 10,000 ಮರಿಬೇಕು ಅಂದ್ರೆ ಮೀಡಿಯೇಟರ್ ಏನು ಮಾಡ್ತಾರೆ 10,000 ಮರಿಗೆ 8,000 ಮರಿ ಕಳಿಸ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾಡೋರಾದ್ರೆ ಮಾಡಕ್ಕೆ ಹೋಗಬೇಡಿ ಫಸ್ಟ್ ಮಾಡೋರಿಗೆ ನನ್ನ ಸಜೆಷನ್ 1 ಎಕರೆಗೆ 10,000 ಮರಿಬಿಡಿ ಕ್ಯಾಟ್ ಫಿಶ್ ಜಾತಿನೇ ಬೇರೆ ಮೊರಲ್ ಫಿಶ್ ಜಾತಿನೇ ಬೇರೆ ಹೆಚ್ಚು ಲಾಭ ಬರುವಂತ ಮೀನು ಯಾವುದು ಅಂದ್ರೆ ಮೊರಲ್ ರೈತರು ಅನ್ಕೊಂತಾರೆ ಯಾ ಮೀನು ಮಾಡಿದ್ರೆ ನಮಗೆ ಹೆಚ್ಚು ಆದಾಯ ಬರುತ್ತೆ ಅಂತ ಈಗ ನೀವು ರಘು ತಗೊಳ್ಳಿ ಕಾಟ್ಲಾ ತಗೊಳ್ಳಿ ಕಾಮನ್ ಕಾರ್ಪ್ ತಗೊಳ್ಳಿ ಅದರಲ್ಲಿ ಕೆರೆ ಬಿಡೋದಕ್ಕೆ ಬಿಟ್ರೆ ಪಾಂಡ್ ಕಲ್ಚರ್ ಅಂತ ಮಾಡಕ್ಕೆ ಹೋದ್ರೆ ಅದರಲ್ಲಿ 1 ರೂಪಾಯಿ ಕೂಡ ನಿಮಗೆ ಆದಾಯ ಇಲ್ಲ ಎಕ್ಸಾಂಪಲ್ ಯಾತರ ಅಂದ್ರೆ ನಿಮಗೆ ಒಂದು ಮೀನು 1 ಕೆಜಿ ಬರಬೇಕಂದ್ರೆ 1.5 ಕೆಜಿ ಮೇವು ತಿನ್ನಬೇಕು ಈಗ ರಘು ಆಗಲಿ ಕಾಟ್ಲಾ ಆಗಲಿ ರೂಪಚಂದ್ ಆಗಲಿ ಪ್ರತಿಯೊಂದು ಮೀನು ಕೂಡ ಹೆಚ್ಚು ಲಾಭ ಬರುವಂತ ಮೀನು ಯಾವುದು ಅಂದ್ರೆ ಮೊರಲ್ ಮೊರಲ್ ಅಂದ್ರೆ ಏನು ಮೊರಲ್ ಬಂದಿ ಎಲ್ಲ ಅಂತಾರೆ ಮೊರಲ್ ಅಂದ್ರೆ ಕ್ಯಾಟ್ ಫಿಶ್ ಅಂತಾರೆ ಕ್ಯಾಟ್ ಫಿಶ್ ಜಾತಿನೇ ಬೇರೆ ಮೊರಲ್ ಫಿಶ್ ಜಾತಿನೇ ಬೇರೆ ಮೊರಲ್ ಬಂದಿ ನಿಮಗೆ ಹೆಂಗಿರುತ್ತೆ ಅಂದ್ರೆ ಅದರದೇ ಒಂದು ಜಾತಿ ಅದರದ್ದು 32 ಜಾತಿ ಇದೆ 32 ಸ್ಪೀಸೀಸ್ ಮೊರಲ್ ಅಲ್ಲಿ ಬರೋದು ಅದರಲ್ಲಿ ನಮಗೆ ಸಾಕಕ್ಕೆ ಇರೋದು ಮೂರು ತರ ಒಂದು ಚೆನ್ನ ಸ್ಟೇಟಸ್ ಅಂದ್ರೆ ಕುಚ್ ಮೀನು ಅದನ್ನ ಕಂದು ಅಂತ ಕರೀತಾರೆ ಮತ್ತೆ ಇನ್ನೊಂದು ಚೆನ್ನ ಬಾರ್ಕ ಅದು ಬಂದು ಆರ್ನಮೆಂಟಲ್ ಫಿಶಸ್ ಈಗ ಎಲ್ಲರೂ ಅಂತಾರೆ ಫಿಶ್ ಫಾರ್ಮಿಂಗ್ ಅಂದ್ರೆ ದುಡ್ಡು ಐತೆ ಹೌದು ಸ್ವಾಮಿ ಫಿಶ್ ಫಾರ್ಮ್ ಅಂದ್ರೆ ದುಡ್ಡು ಐತೆ ಯಾವ ರೀತಿಲಿ ಯಾವ ತರ ಮೀನು ಸಾಕ್ರೆ ದುಡ್ಡು ಬರುತ್ತೆ ಫಸ್ಟ್ ಆಫ್ ಆಲ್ ಯಾವ ಜಾತಿ ಸಾಕ್ರೆ ನಮಗೆ ದುಡ್ಡು ಬರುತ್ತೆ ಅದೇ ತಿಳಿದಿರಲ್ಲ ರಘು ಕಟ್ಲಾ ಕಾಮನ್ ಕರ್ಪ ರಘು ಕಟ್ಲಾ ಕಾಮನ್ ಕರ್ಪ ಅಂತಾರೆ ಇಲ್ಲ ಇನ್ನೊಬ್ರು ಅಂತಾರೆ ತಿಲಾಪಿಯಾ ಅಂತಾರೆ ತಿಲಾಪಿಯಲ್ಲಿ ಫಸ್ಟ್ ಆಫ್ ಆಲ್ ದುಡ್ಡೇ ಇಲ್ಲ ಒಂದು ಮೀನು 1 ಕೆಜಿ ಆಗಬೇಕಂದ್ರೆ 1.5 ಕೆಜಿ ಮೇವು ಬೇಕು 1.5 ಕೆಜಿ ಮೀವಿಗೆ 70 ರಿಂದ 80 ರೂಪಾಯಿ ದುಡ್ಡು ಆಯ್ತು ಮರಿಗೆ 2 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು 8 ರೂಪಾಯಿ 9 ರೂಪಾಯಿ ಆಯ್ತು ಅತ ಮತ್ತೆ ಎಲೆಕ್ಟ್ರಿಷಿಯನ್ ಖರ್ಚು ಮತ್ತೆ ಲೇಬರ್ ಖರ್ಚು ಪ್ರತಿಯೊಂದು ಖರ್ಚು ಆಗಿರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ 80 ರಿಂದ 90 ರೂಪಾಯಿ ಬೀಳುತ್ತೆ 80 ರಿಂದ 90 ರೂಪಾಯಿ ಬಿದ್ದರೆ ತಗೊಳ್ಳೋನು ಎಷ್ಟು ತಗೊಂತಾನೆ ಹೋಲ್ಸೇಲ್ ಅವನು 60 ರೂಪಾಯಿಗೆ ತಿಲಾಪಿಯಾ ತಗೊಂತಾನೆ ನಾವು ಕೈಯಿಂದನೇ 20 ರೂಪಾಯಿ ಲಾಸ್ ಆಗುತ್ತೆ ಈಗ ರಘು ಕಾಟ್ಲಾ ತಗೊಂತೀರಾ ಆಯ್ತು ರಘು ಕಾಟ್ಲಾ ಹೋಲ್ಸೇಲ್ ಬಂದು 130 ರೂಪಾಯಿ ಅಂತ ಅನ್ಕೋಣ ಅದಕ್ಕೆ ಎಫ್ ಸಿ ಆರ್ ಎಷ್ಟು ಬೇಕು ಅದಕ್ಕೆ ಎಷ್ಟು ವರ್ಷ ಪೀರಿಯಡ್ ಬೇಕು ಅದಕ್ಕೆ 1.5 ವರ್ಷ ಪೀರಿಯಡ್ ಬೇಕು ಅದು 1 ಕೆಜಿ ಮೀನು ಆಗಬೇಕಂದ್ರೆ 1 ವರ್ಷ ಮಿನಿಮಮ್ ಅಂತ ಬೇಕು ರಘು ಕಾಟ್ಲಾ ಬಟ್ ಮೊರಲ್ ಹಂಗಲ್ಲ ಮೊರಲ್ ನಿಮಗೆ 3 ರಿಂದ 4 ಇಂಚ್ ತಗೊಂಡ್ರೆ ಕರೆಕ್ಟ್ 7 ರಿಂದ 8 ತಿಂಗಳಿಗೆ 1 ಕೆಜಿ ಮೀನು ಬರುತ್ತೆ ಬೈ ಬ್ಯಾಕ್ ಬೇಕಾದ್ರೆ ನಮ್ಮ ಅಭಿಷೇಕ್ ಅಂತ ಒಬ್ಬರು ಇದ್ದಾರೆ ಅವ್ರು 250 ರೂಪಾಯಿ ಬೇಸಿಕ್ ರೇಟಿಂದ ನಿಮ್ಗೆ ತೊಗೊಂಡೋಗ್ತಾರೆ ಹೈಬ್ರಿಡ್ ಮೊರಲ್ ಬಂದು ಅದು ಮೊರಲ್ ನಿಮಗೆ ಯಾವ ಥರ ಮರಿಗಳು ತೊಗೊಬೇಕು ಫಸ್ಟು ಈಗ ಒಂದು ಯಾವುದೇ ಆಚರಿಗೆ ಹೋದರೂ ಕೂಡ ನೀವು ಫಸ್ಟು ಮರಿನ ಹೋಗಿ ಬ್ಯಾಚ್ನ ನೋಡಬೇಕು ಈಗ ಮೀಡಿಯೇಟರ್ ಥ್ರೂ ಹೋಗ್ತೀರಾ ಕೆಲವರು ಅವ್ರು ಆಂಧ್ರದಿಂದ ತರಿಸ್ಕೊತಾರೆ ಸತ್ತೋಯ್ತೊಂದು ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ ರೆಗ್ಯುಲರಾಗೆ ಹಿಡಿಬೇಕು ಮೀನು ಮರಿ ತೊಗೊಂಬಿಡೋದು ದೊಡ್ಡದಲ್ಲ ಫಸ್ಟ್ ಈ ಸಾಕಾಣಿಕೆ ಬಗ್ಗೆ ತಿಳ್ಕೊಬೇಕು ಯಾವ ಥರ ಸಾಕಬೇಕು ಫಸ್ಟು ಅದು ಸಾಕಬೇಕಂದ್ರೆ ಅದಕ್ಕಿಂತ ಬೇಸಿಕ್ ಏನಂದರೆ ನಾವು ಪಾಂಡ್ ಯಾವ ಥರ ಮಾಡಬೇಕು ಎಷ್ಟು ಪಾಂಡ್ ಮಾಡಿದ್ರೆ ಎಷ್ಟು ಮರಿ ಬಿಡಬೇಕು ಎಲ್ಲ ಅದಕ್ಕಿಂತ ಮುಖ್ಯ ಏನಂದರೆ ಕ್ವಾಲಿಟಿ ಆದ ಸೀಡ್ಸ್ ತೊಗೊಬೇಕು ಅದಕ್ಕೆ ಏನು ಮಾಡಬೇಕು ಪರ್ಫೆಕ್ಟ್ ಯಾರ್ಯಾರು ಹ್ಯಾಚಿಂಗ್ ಬ್ರೀಡಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ ಮರಿ ತೊಗೊಂಡ್ರೆ ನೀವು ಹೋಗಿ ನೋಡಬೇಕು ಕ್ವಾಲಿಟಿ ನೋಡಬೇಕು ಕ್ವಾಂಟಿಟಿ ನೋಡಬೇಕು ಜನಕ್ಕೆ ಹೆಂಗೆ ಮೋಸ ಹೋಗ್ತಾ ಇದ್ದಾರೆ ಅಂದರೆ ಈ ಮೊರಲಲ್ಲಿ ಬರ್ತಾರೆ ಸರ್ ನಮಗೆ 10,000 ಮರಿಬೇಕು ಅಂತಾರೆ ಹೇಳ್ತಾರೆ ನಡೀತಾರದು ಇಲ್ಲಿ ಈಗ 10,000 ಮರಿಬೇಕು ಅಂತಾರೆ ಅವ್ರ ಮುಂದೆನೇ ಕೌಂಟಿಂಗ್ ಮಾಡಿಸ್ಕೊಬೇಕು ಅವ್ರು ಕೊಟ್ಟಿರೋ ದುಡ್ಡಿಗೆ ಕೌಂಟಿಂಗ್ ಮಾಡಿಸ್ಕೊಂಡು ಎತ್ಕೊಂಡು ಹೋಗಬೇಕು ಜನ ಹೆಂಗಂದ್ರೆ ಫೋನ್ ಮಾಡಿ ನಂಗೆ 10,000 ಮರಿಬೇಕು ಅಂತಾರೆ ಮೀಡಿಯೇಟರ್ ಮಾಡ್ತಾರೆ 10,000 ಮರಿಗೆ 8,000 ಮರಿ ಕಳಿಸ್ತಾರೆ ಅಲ್ಲಿ ಕೌಂಟಿಂಗ್ ಮಾಡ್ಕೊಳ್ಳಲ್ಲ ಫಸ್ಟ್ ತಪ್ಪು ಅದು ಮತ್ತು ಕ್ವಾಲಿಟಿ ವೈಸ್ ಅವ್ರು ಚೆಕ್ಕೇ ಮಾಡಿರಲ್ಲ ಎಲ್ಲೇ ಮರಿ ತೊಗೊಬೇಕಂದ್ರೂ ನೀವು ಅದು ಆ ಜಾಗಕ್ಕೆ ಹೋಗಿ ಆ್ಯಚರಿ ಅನ್ನೋ ಜಾಗಕ್ಕೆ ಹೋಗ್ಬಿಟ್ಟು ನೀವು ಆ್ಯಚರಿಲಿ ನೋಡಬೇಕು ಈ ಬ್ಯಾಚ್ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಅದೇ ಮುಂದೆನೇ ತೊಗೊಂಡೋಗ್ಬೇಕು ಇಲ್ಲ ಬುಕ್ಕಿಂಗ್ ಮಾಡಿದ್ಮೇಲೆ ಬಂದು ನೋಡಿ ಫೀಡ್ ಆ್ಯಬಿಡೆಂಟ್ ಆಗಿರಬೇಕು ಈ ಮೊರಲಲ್ಲಿ ಏನಂದ್ರೆ ಮೇನ್ ಕ್ಯಾನಬಿಲಿಸಮ್ ಪ್ರಾಬ್ಲಮ್ ಅಂದರೆ ಕ್ಯಾನಬಿಲಿಸಮ್ ಅಂದರೆ ಏನು ಒಂದು ಮೀನನ್ನ ಇನ್ನೊಂದು ಮೀನು ತಿನ್ನುತ್ತೆ ಇದು ಬಂದಿರೋದು ಅದೇ ಬ್ರೀಡಿಂಗ್ ಸೀಡ್ಸಲ್ಲಿ ಏನಾಗುತ್ತೆ ಕ್ಯಾನಬಿಲಿಸಮ್ ಅನ್ನೋದು 90% ಕಮ್ಮಿ ಯಾಕಂದರೆ ಅದ್ರ ತಂದೆ ತಾಯಿ ಕೂಡ ಫೀಡ್ ತಿನ್ಕೊಂಡೇ ಬಂದಿರುತ್ತೆ ಈಗ ನಾವು ಹೆಂಗೆ ಥೈಲ್ಯಾಂಡಲ್ಲೆಲ್ಲ ಹೋಗ್ತಾರೆ ಈಗ ಹುಲಿನ ಬೆಕ್ ಥರ ಸಾಕ್ತಾರೆ ಸೊ ಅದೇ ಥರ ಇದು ಕೂಡ ನಾವು ಸಾಕೋ ರೀತಿ ಹೆಂಗಿರುತ್ತೆ ಈಗ ತಂದೆ ತಾಯಿ ನಾವು 4th ಜನ್ರೇಷನ್ 5th ಜನ್ರೇಷನಿಂದನೂ ನಾವು ಬ್ರೀಡಿಂಗ್ ಮಾಡ್ಕೊಂಬತ್ತಾರದು ಸುಮಾರು ನಾನು 6 ವರ್ಷ 7 ವರ್ಷದಿಂದ ಬ್ರೀಡಿಂಗ್ ಪ್ರೋಸೆಸ್ ಮಾಡ್ಕೊಂಡಿರೋದು ಮರಿಗಳು ನಾವೇನಕ್ಕೆ ಇಷ್ಟು ದಿನ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂದರೆ ಮಾಮೂಲಿ ನಮ್ಮ ಬೈ ಮೌತ್ ಮೌತೇ ನಾವು ನೆಲ್ಲೂರು ಮರಿ ಕಳಿಸಿದ್ದೀವಿ ಒಡಿಸ್ಸಾ ಕಳಿಸಿದ್ದೀನಿ ನಾನು ಮತ್ತು ಪಂಜಾಬ್ ಮರಿ ಕಳಿಸಿದ್ದೀವಿ ಮತ್ತು ಆಲ್ ಓವರ್ ಇಂಡಿಯಾ ನಮ್ಮದು ಮೊರಲ್ ಸಪ್ಲೈ ಇದೆ ಏನಂದರೆ ನಮಗೆ ಜಾಸ್ತಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರಲಿಲ್ಲ ಪರ್ಪಸ್ಫುಲ್ ಏನಂದರೆ ಫಾರ್ಮರ್ಸ್ಗೆ ಇವಾಗ ಇವಾಗ ನನಗೆ ಫೇಲ್ ಆಗಿರೋ ಫಾರ್ಮರ್ಸೇ ತುಂಬ ಜನ ನನ್ನ ಹತ್ರ ಬರ್ತಾ ಇದ್ದಾರೆ ಸರ್ ಫೇಲ್ ಆಗ್ತಾಯಿದ್ರು ಏನಕ್ಕೆ ಫೇಲ್ ಆಗ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಸೀಡ್ಸ್ ತೊಗೊಬೇಕು ಕ್ವಾಲಿಟಿ ಸೀಡ್ಸ್ ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡೋದು ಹೋಗಿ ಚೆಕ್ ಮಾಡಬೇಕು ಮಿನಿಮಮ್ 3.5 ರಿಂದ 4 ಇಂಚ್ ಮರಿ ಹಾಕಬೇಕು ಎಷ್ಟು ಜಾಗಕ್ಕೆ ಎಷ್ಟು ಮರಿ ಹಾಕಬೇಕು ಅದು ತಿಳ್ಕೊಬೇಕು ಮತ್ತು ಪಾಂಡ್ ಯಾವ ಥರ ಡೈಮೆನ್ಷನ್ ಮಾಡಬೇಕು ಈ ಮೊರಲ್ಸ್ ಹಾಕಬೇಕಂದ್ರೆ ಅದಕ್ಕಿಂತ ಮುಂಚೆ ವಾಟರ್ ಎಕ್ಸ್ಚೇಂಜ್ ಹೆಂಗೆ ಮಾಡಬೇಕು ಆ ಮಾಹಿತಿ ಎಲ್ಲ ಬೇಕಂದರೆ ಬನ್ನಿ ನಮ್ಮ ಪಾಂಡ್ಗೆ ಡೈರೆಕ್ಟ್ ವಿಸಿಟ್ ಮಾಡಿ ಯಾವುದೇ ಥರ ಬೇರೆಯವ್ರ ಥರ 1,000 2,000 ಚಾರ್ಜಸ್ಸು ರಿಜಿಸ್ಟ್ರು ಅನ್ನೋದಿಲ್ಲ ನಮ್ಮ ಹತ್ರ ಡೈರೆಕ್ಟ್ ಮಾಹಿತಿ ಇದೆ ನಿಮಗೊಂದು ಫೀಡ್ ಚಾರ್ಟ್ ಬರ್ಕೊಡ್ತೀವಿ ತಿಂಗಳಿಗೆ ಯಾವ ಥರ ಫೀಡ್ ಹಾಕ್ಕೊಂಡು ಹೋಗಬೇಕು ಯಾವ ಸೈಜ್ಗೆ ಎಷ್ಟೆಷ್ಟು ಫೀಡ್ ಹಾಕ್ಕೊಂಡು ಹೋಗಬೇಕು ಅದೆಲ್ಲ ಪ್ರತಿಯೊಂದು ನಿಮಗೆ ಮಾಹಿತಿ ಕೊಡ್ತೀವಿ ಮತ್ತು ನೀವು ಬಂದು ತಿಳ್ಕೊಬೇಕು ಮೊರಲ್ ಮರಿ ತೊಗೊಬೇಕಂದ್ರೆ ಫಸ್ಟ್ ಮೇನ್ ವಿಚಾರ ಏನಂದರೆ ಮರಿ ತೊಗೊಳೋಕ್ಕಿಂತ ಮುಂಚೆ
ಬಂದಿ ಮೊರಲ್ ಕಲ್ಚರ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕು. ಈಗ ನನಗೇನು ಮರಿ ಸೇಲ್ ಆಗುತ್ತೆ ಅಂದ್ಬಿಟ್ಟು ನಾವು ಕೊಡೋದಿಲ್ಲ, ಅವ್ರು ಮಾಡೋಕ್ಕಾಗತ್ತಾ? ಸುಮ್ಮನೆ ಟೈಮ್ ಪಾಸ್ ಮಾಡೋರಾದರೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಮ್ಮ ಹತ್ರದ್ದು ಹೆಚ್ಚು ದುಡ್ಡು ಐತೆ, ಲಾಭ ಜಾಸ್ತಿ ಬರುತ್ತೆ ಅಂದ್ರೆ ಮಾಡೋಕ್ಕೆ ಹೋಗಬೇಡಿ. ಮಾಡಬೇಕಂದ್ರೆ ಕರೆಕ್ಟಾಗಿ ಕೆಲಸ ಮಾಡೋರನ್ನ ಇಟ್ಕೊಂಡು ಮಾಡಿ. ಇನ್ನೊಂದು, ನೀವು ಫೀಡಿಂಗ್ ಟೈಮಲ್ಲಿ ಪೀರಿಯಡ್ ಟೈಮ್ ಕೊಡಬೇಕು. ಯಾವ ಥರ ಟೈಮ್ ಕೊಡಬೇಕು? ಫೀಡ್ ಅಲಾರಾಮ್ ಇಟ್ಕೊಬೇಕು. ಈಗ 9 ಗಂಟೆಗೆ ಒಂದು ಫೀಡಿಂಗು, 12 ಗಂಟೆಗೆ ಒಂದು ಫೀಡಿಂಗು, 5 ಗಂಟೆಗೆ ಒಂದು ಫೀಡಿಂಗ್ ಅಂದ್ಕೊಳ್ಳಿ. 9 ಗಂಟೆಗೆ ಅಲಾರಾಮ್ ನೋಡಿದ್ರೆ ನೀವು ಕೆಲಸದವ್ರು ಫೋನ್ ಹಾಕಬೇಕು, ಫೀಡಿಂಗ್ ಆಗಿದೆಯಾ ನೋಡಬೇಕು. ಮತ್ತು CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಬೇಕು ಇನ್ ಕೇಸ್ ನೀವು ಬೇರೆ ಕೆಲಸದಲ್ಲಿದ್ದರೆ. ಆ ಥರ ಎಲ್ಲ ಟೆಕ್ನಿಕಲಿ ನೀವು ಯೂಸ್ ಮಾಡ್ಕೊಂಡು ಮಾಡಿದಾಗ ನೀವು ಸಕ್ಸಸ್ಫುಲ್ ಆಗ್ಬೋದು. ಮತ್ತು ಅದಕ್ಕಿಂತ ಮುಂಚೆ ಏನಂದರೆ, ನೀವು ಮೊರಲ್ ಮರಿ ತೊಗೊಳೋಕ್ಕಿಂತ ಮುಂಚೆ ಫಸ್ಟ್ ಬಂದು ಇವ್ರ ಹತ್ರ ಮೊರಲ್ ಮರಿ ಕರೆಕ್ಟಾಗಿದೆಯಾ, ಒಂದೇ ತಾಯಿ ಬ್ರೀಡಾ ಇದು ಇಲ್ಲ ಮಿಕ್ಸಿಂಗ್ ಬ್ರೀಡಾ? ಫಸ್ಟ್ ಆಫ್ ಆಲ್ ಮೊರಲಲ್ಲಿ ಮೋಸ ಹೋಗೋದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. 2 ಥರ ಮೊರಲ್ ಮರಿಗಳು ಸಿಗುತ್ತೆ. ಒಂದು ವೈಲ್ಡ್, ಅಂದರೆ ಆಂಧ್ರ ಸೈಡ್ ಅವ್ರು ಏನು ಮಾಡ್ತಾರೆ, ರಿವರ್ ಬೆಲ್ಟಲ್ಲಿ ಎತ್ಕೊಂಬಂದು ಅದೊಂದು ಕಂಡೀಷನ್ಗೆ ಹಾಕಿ ಫೀಡ್ ಹಾಕಿ ಕೊಟ್ಬಿಡ್ತಾರೆ, ಅದು ಗ್ರೋತ್ ಬರೋಲ್ಲ. 1 ವರ್ಷ ಸಾಕಿದ್ರು ನಿಮ್ಗೆ 1 ಕೆಜಿ 1/2 ಕೆಜಿ ಆ ಥರ ಬರುತ್ತೆ. ಅದೇ ಪ್ರೊಡಕ್ಷನ್ ಮರಿಗಳಂದೆ ನೋಡಿ, ಸಣ್ಣ ಮರಿಗಳಿದೆ, ಆ ಸಣ್ಣ ಮರಿಗಳಿಂದನೂ ನಾವು 0.6 ಇಂದ ಹಿಡಿದು ನಾವು 3 mm ಗಂಟೆ ಫೀಡಿಂಗ್ ಕೊಡ್ತೀವಿ. ಸೊ ಇನಿಷಿಯಲ್ ಸ್ಟೇಜಿಂದನೂ ಅದು ಬಿಹೇವಿಯರ್ ಅನ್ನೋದು ಫೀಡ್ ತಿಂದೇ ಅಭ್ಯಾಸ. ಈ ಮೊರಲ್ ಸಕ್ಸಸ್ ಮಾಡಬೇಕಂದ್ರೆ ಫೀಡ್ 100%ಗೆ 100% ಫೀಡ್ ಅಬಿಡೆಂಟ್ ಆಗಿರಬೇಕು. ಮತ್ತು ಮನುಷ್ಯರು ಬಂದರೆ ಅದು ಟ್ರೈನ್ ಸೀಡ್ಸ್, ನಮ್ದು ಹೆಂಗಂದ್ರೆ ಮನುಷ್ಯರು ಬಂದರೆ ಮೀನು ಹತ್ರ ಬರುತ್ತೆ, ಟ್ರೈನ್ಡ್ ಆಗಿರಬೇಕು, ಅವಾಗ ಅದಕ್ಕೆ ಬಿಹೇವಿಯರ್ ಚೇಂಜ್ ಆಗೈತೆ ಅಂತ. ಇನ್ನೊಂದು, ಮರಿಗಳು ನೀವು ಯಾವುದೇ ತಂದು ಮನುಷ್ಯ ಬಂದು ಓಡೋಗುತ್ತೆ ಅಂದರೆ ಅದು ಬ್ರೀಡಿಂಗ್ ಸೀಡ್ಸ್ ಅಲ್ಲ, ವೈಲ್ಡ್ ಪ್ಯೂರ್ ವೈಲ್ಡ್ ಸೀಡ್ಸು. ಯಾವಾಗ ಮನುಷ್ಯ ಹೋಗಿ ನಿಂತ್ಕೊತಾನೋ ಮರಿ ಯಾವಾಗ ಹತ್ರ ಬರುತ್ತೋ ಅದು ಪ್ಯೂರ್ ಬ್ರೀಡಿಂಗ್ ಸೀಡ್ಸ್ ಅಂತ. ಫಸ್ಟ್ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. 2ನೇ ಪಾಯಿಂಟು, ಒಂದೇ ಈಕ್ವಲ್ ಸೈಜ್ ಇದೆಯಾ ಮರಿಗಳು, ಕಟ್ಟಿಂಗ್ ಮಾಡಿದಾರೆ ಪರ್ಫೆಕ್ಟ್? ಬಿಕಾಸ್ ಏನಕ್ಕಂದರೆ ಒಂದು ಮೀನ್ ತಿನ್ನುತ್ತೆ. ಅವಾಗ ಹೇಳಿದೆ ನಿಮಗೆ ಕ್ಯಾನಿಬಲಿಸಮ್ ಪ್ರಾಬ್ಲಮ್ ಅಂತ. ಕ್ಯಾನಿಬಲಿಸಮ್ ಅಂದರೆ ಏನು? ಇದ್ರ ಬಿಹೇವಿಯರು ಇದು ಹುಲಿ ಥರ, ಒಂದಕ್ಕೊಂದು ತಿಂದ ಅಭ್ಯಾಸ. ವೈಲ್ಡಲ್ಲಿ ಅಭ್ಯಾಸ ಏನಂದರೆ ಇದ್ರ ಬೆಳೆದಿರೋ ಸ್ಪೀಸೀಸೇ ಹಂಗೆ, ಅದು ಈ ಹೊಟ್ಟೆ ಎಸೆಯುತ್ತೆ ಅಂದರೆ ಒಂದಕ್ಕೊಂದು ತಿಂದ ಅಭ್ಯಾಸ ಇದು. ಮತ್ತು ಐಡೆನ್ಸಿಟಿ ಬಿಟ್ಬಿಡೋದು, 10 ಕುಂಟೆಗೆ 10,000 ಮರಿ ಬಿಟ್ಬಿಡೋದು, 15,000 ಮರಿ ಬಿಟ್ಬಿಡೋದು. ಈಗ ಮರಿ ಮಾರೋರ್ದು ಏನು ಗೊತ್ತಾ, ಮರಿ ಜಾಸ್ತಿ ಸೇಲ್ ಆಗ್ಬಿಡಿ ಅಂತ ಅವ್ರಿಗೆ ಎಕ್ಸ್ಪೀರಿಯೆನ್ಸೇ ಇರೋಲ್ಲ ಕಲ್ಚರ್ ಮಾಡಿ. ಹಾಂ, 10 ಕುಂಟೆನಾ 10,000 ಮರಿ ಬಿಡಿ. ಫಸ್ಟು ಮರಿನ ಎಷ್ಟು ಕುಂಟೆಗೆ ಎಷ್ಟು ಮರಿ ಬಿಡಬೇಕು, ಇದು ಐಡೆನ್ಸಿಟಿ ಫಿಶು. 1 ಎಕರೆಗೆ 20,000 ಮರಿ ಬಿಡ್ಬೋದು. ಫಸ್ಟ್ ಮಾಡೋರಿಗೆ ನನ್ನ ಸಜೆಷನ್ನು, 1 ಎಕರೆಗೆ 10,000 ಮರಿ ಬಿಡಿ. ಫಸ್ಟು ಕಲ್ಚರ್ ಮಾಡಿ ಕರೆಕ್ಟಾಗಿ, 1.5 ಕೆಜಿ ಸೈಜ್ ಮಾಡಿ, ಅದನ್ನು ಸೇಲ್ ಮಾಡ್ಕೊಳ್ಳಿ. ಒಂದು ಫೀಡ್ ರೇಟ್ ಬಂದಿದ್ದು 94 ರೂಪಾಯಿಂದ 98 ರೂಪಾಯಿ ಇದೆ ಮೊರಲ್ದು. ಒಂದು ಮರಿ ರೇಟ್ ನಿಮಗೆ 10 ರೂಪಾಯಿಂದ ಹಿಡಿದು 15 ರೂಪಾಯಿ ಗಂಟನೂ ಇದೆ. ನಮ್ಮ ಹತ್ರ ನಿಮ್ಗೆ 6 ರೂಪಾಯಿಂದ ಹಿಡಿದು 18 ರೂಪಾಯಿ ಗಂಟನೂ ಸಿಗುತ್ತೆ, ಡಿಪೆಂಡ್ಸ್ ಆನ್ ಸೈಜು. ನಮ್ಮ ಹತ್ರ 1 ತಿಂಗಳು ಬರಿ ಇದು, 6 ತಿಂಗಳು ಬೆಳೆಯೋದು ಇದೆ, 9 ತಿಂಗಳು ಬೆಳೆಯೋದು ಇದೆ, 7 ತಿಂಗಳು ಬೆಳೆಯೋದು ಇದೆ, ವರ್ಷಕ್ಕೆ ಬೆಳೆಯೋದು ಇದೆ, ಡಿಪೆಂಡ್ಸ್ ಆನ್ ಸೈಜ್. ಈಗ ವರ್ಷಕ್ಕೆ ಬೆಳೆಯೋದಂದ್ರೆ ನಿಮ್ಮ ಹತ್ರ 6 ರೂಪಾಯಿದಿದೆ, ಮರಿ ಚಿಕ್ಕ ಸೈಜ್ ಇರುತ್ತೆ. ಕೆಲವರಿಗೆ ಇವಾಗ ದೊಡ್ಡ ಸೈಜ್ ತೊಗೊಂಡ್ರೆ ನಮಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದು ಡಿಪೆಂಡ್ಸ್ ಆನ್ ಸೈಜ್ ಇರುತ್ತೆ ನಮ್ಮ ಹತ್ರ. ಮತ್ತು ಡಿಪೆಂಡ್ಸ್ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಹೆಂಗಿರುತ್ತೆ ಅಂದರೆ, ಈಗ ಒಂದು ನಮಗೆ ಬ್ರೂಡರ್ಸ್ ಬಂದು 30,000 ಎಕ್ಸ್ ಆಗುತ್ತೆ, ಅದರಲ್ಲಿ ನಮಗೆ ಆ್ಯಚ್ ಆಗೋದು ಬಂದು 20,000 ಆಗುತ್ತೆ, ಅದರಲ್ಲಿ 15,000, ಅದರಲ್ಲಿ 10,000 ಮಾತ್ರ ಕ್ವಾಲಿಟಿ ಫಿಂಗರ್ಲಿಂಗ್ಸ್ ಬರುತ್ತೆ, ಅಂದರೆ ಎವಿ ಫಾಸ್ಟ್ ಗ್ರೋತ್ ಬರುತ್ತೆ. ಈಗ ಎಕ್ಸಾಂಪಲ್ ಒಂದೇ ವಯಸ್ಸಲ್ಲಿ ಹುಟ್ಟಿರ್ತೀವಿ, ಎಷ್ಟೋ ಜನ 10 ಜನ ಒಂದೇ ಸೈಜ್ ಇರ್ತೀವ? ಇರಲ್ಲ. ಅದು ಕ್ವಾಲಿಟಿ ಅವರು ಬಾಡಿ ಲೈನ್ ಬಂದಿರುತ್ತೆ ಹಂಗೆ. ಸೊ ಆ ಥರದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಒಂದು ಟ್ಯಾಂಕ್ ಹಾಕಿರ್ತೀವಿ ನಾವು. ಒಂದು 10,000 20,000 ಅಂತ ನಾವು ಒಂದೊಂದು ಟ್ಯಾಂಕಲ್ಲಿ ಸಪ್ರೇಟ್ ಮಾಡ್ತೀವಿ. ಆ ಸೆಲೆಕ್ಟ್ ಮಾಡಿ ಆ ಬ್ರೂಡರ್ಸ್ನೆಲ್ಲ ಮಾತ್ರ ನಾವು ಫಿಂಗರ್ಲಿಂಗ್ಸ್ ಕರೆಕ್ಟಾಗಿ ಸೂಪರ್ ಫಿಂಗರ್ಲಿಂಗ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ. ಯಾರು ಬಯೋಫ್ಲಾಕ್ ಮಾಡೋರಿಗಾಗಲಿ, RA ಸಿಸ್ಟಮ್ ಮಾಡೋರಿಗಾಗಲಿ, 0.1 ಹೆಕ್ಟರ್ ಮಾಡೋರಿಗಾಗಲಿ, ನೀವು ಯಾವ ಥರ ಮಾಡ್ತೀರೋ, ನೀವು ಪಾಂಡ್ ಕಲ್ಚರ್ ಮಾಡಿದ್ರೆ ಅದಕ್ಕೆ ಯಾವ ಥರ ಮರಿ ಕೊಡಬೇಕು? ಈಗ ಬಯೋಫ್ಲಾಕ್ ಮಾಡ್ತಾರೆ, ಎಷ್ಟೋ ಜನ ಬಯೋಫ್ಲಾಕಲ್ಲಿ ಬೆಳೆಯಲ್ಲ ಅಂತಂದರು. ನಾನು ಕಮ್ಮಿ ಅಂದರೂ 30-40 ಜನ ಬಯೋಫ್ಲಾಕಲ್ಲಿ ಫಾರ್ಮರ್ಸ್ ಬೆಳೆಸಿದ್ದೀನಿ. ನೀವು ಬಂದು ಬೇಕಾದ್ರೆ ಮಾಹಿತಿ ಕೇಳ್ಬೋದು, ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ ನಮ್ಮ ಜಾಗಕ್ಕೆ ಬಂದರೆ. ಫಸ್ಟು ಮೀಡಿಯೇಟ್ರ್ಗಳು ಸಹವಾಸ ಮಾಡೋದು ಕಮ್ಮಿ ಮಾಡಿ. ನೀವು ಆ ಯೂಟ್ಯೂಬ್ ಚಾನಲ್ಗಳು ನೋಡ್ತೀರ ನೋಡಿ, ಒಳ್ಳೆ ಫಸ್ಟ್ ಅವ್ರು ಸರ್ಟಿಫೈಡಾ ಚೆಕ್ ಮಾಡಿ, ಫಾರ್ಮ್ ವಿಸಿಟ್ ಮಾಡಿ, ಸರ್ಟಿಫೈಡ್ ಆಗಿರೋದು ಹೋಗಿ ಚೆಕ್ ಮಾಡಿ, ಅವ್ರ ಹತ್ರ GST ಇದೆ ಚೆಕ್ ಮಾಡಿ, ಇವ್ರು ಅರ್ಹತೆ ಇದೆ ಅವ್ರು ಮರಿ ಕೊಡೋಕ್ಕೆ, ಇಲ್ಲ ಮೀಡಿಯೇಟ್ರ್ ಕನ್ಫರ್ಮ್ ತಿಳ್ಕೊಂಡು ಒಳ್ಳೆ ಮರಿ ಕೊಡಿಸಿ ಅಂತ ಹೇಳಿ. ತಪ್ಪೇನಿಲ್ಲ, ಅವ್ನು ಮಾಡೋದು ಹೊಟ್ಟೆಪಾಡಿಗೆ ಇಲ್ಲ ಅಂತ, ಬಟ್ ಒಳ್ಳೆ ರೀತಿ ಕೊಡಬೇಕು ಅವನು. ಅವ್ನು ದುಡ್ಡು ಸಿಗುತ್ತೆ 1 ರೂಪಾಯಿ 2 ರೂಪಾಯಿ ಅಂದ್ಬಿಟ್ಟು ಸಿಕ್ಕಿದ ಫೋನ್ ಕಾಂಟ್ಯಾಕ್ಟಲ್ಲಿ ತೊಗೊಂಬಂದು ಕೊಟ್ಬಿಟ್ಟು ಫಾರ್ಮರ್ ಸಹಾಯ ಮಾಡೋದಲ್ಲ. ಸುಮಾರು ಜನ, ಎಷ್ಟೋ ಜನ ಹಂಗೆ ಮುಚ್ಕೊಂಡು ಹೋಗಿದ್ದಾರೆ. ಸಕ್ಸಸ್ ಆಗಿರೋರು ಇದ್ದಾರೆ, ಮುಚ್ಕೊಂಡು ಹೋಗಿರೋರು ಇದ್ದಾರೆ. ಮುಚ್ಕೊಂಡು ಹೋಗಿರೋರೇ ಜಾಸ್ತಿ, ಫಾರ್ಮ್ನ ಕ್ಲೋಸ್ ಮಾಡ್ಕೊಂಡು ಹೋಗಿರೋರು. ಅದಕ್ಕೆ ಹೇಳ್ತಾರೆ, ರೈತರು ಫಸ್ಟು ನೀವು ತಿಳ್ಕೊಬೇಕಾದ್ರೆ ಮರಿ ತೊಗೊಬೇಕಾದ್ರೆ ದುಡ್ಡು ಐತೆ ಅಂದ್ಬಿಟ್ಟು ಫೋನ್ ಕಾಲಲ್ಲೇ ತೊಗೊಳೋದಲ್ಲ, ಡೈರೆಕ್ಟ್ ಫಾರ್ಮ್ ವಿಸಿಟ್ ಮಾಡಬೇಕು, ಮರಿ ಚೆಕ್ ಮಾಡಬೇಕು, ಕಂಡೀಷನ್ಸ್ ಚೆಕ್ ಮಾಡಬೇಕು. ಅದು ಚೆಕ್ ಮಾಡಿ ಮರಿಗಳು ತೊಗೊಂಡೋದ್ರೆ ಉಳಿಯುತ್ತೆ ಅಂತ ನೋಡಬೇಕು. ನಮ್ಮಲ್ಲಿ ಮರಿಗಳು ತೊಗೊಂಡೋದ್ರೆ ನಾವು ಫಾರ್ಮರ್ಸ್ಗೆ ಫಸ್ಟು ಹೇಳೋದು ಗೈಡೆನ್ಸ್, ಕಲ್ಚರ್ ಯಾವ ಥರ ಮಾಡಬೇಕು ಅಂತ. ಕಲ್ಚರ್ ಹೆಂಗೆ ಮಾಡಿ ತಿಳ್ಕೊಂಡಾದ್ಮೇಲೆ ಹ್ಞೂ ನಾವು ಮಾಡ್ತೀವಿ ಅಂದಮೇಲೆ ಅವ್ರಿಗೆ ಮರಿ ಕೊಡೋದು. ಇಲ್ಲ ಫಸ್ಟ್ ನಮ್ಮ ಹತ್ರ ಸುಮಾರು ಜನ ರಿಪೀಟೆಡ್ ಕಸ್ಟಮರ್, ಅಂದರೆ ಫಾರ್ಮಿಂಗ್ 1 ಟೈಮ್ 2 ಟೈಮ್ 3 ಟೈಮ್ ಮಾಡಿರೋರು ಇರೋದು, ಅವ್ರ ಹತ್ರನೂ ಕಳಿಸ್ತೀನಿ. ಅವ್ರ ಹತ್ರನೂ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ.
ಎಷ್ಟು ಜನ ನಮ್ಮ ಹತ್ರ ಮರಿಗಳು ತಗೊಂಡು ಹೋಗಿ 18 ರೂಪಾಯಿ 20 ರೂಪಾಯಿ ಮರಿ ಇರುವಂತ ಆಂಧ್ರದವರು ಇಮ್ಮ ನಮ್ಮ ಹತ್ರ ಮರಿಗಳು 7 ಲಕ್ಷ 3 3 ಲಕ್ಷ ಮರಿಗಳು ತಗೊಂಡು ಹೋಗ್ತಾರೆ ಮಿಕ್ಸಿಂಗ್ ಮಾಡಿ ವೈಲ್ಡ್ ಸೀಡ್ಸ್ ಗೆ ಮತ್ತೆ ಕರ್ನಾಟಕಕ್ಕೆ ಬರ್ತಾ ಇದೆ ಏಳರ ಜನ ಕೇಳಲ್ಲ ಈ ಎಷ್ಟು ಜನ ಆಂಧ್ರದಿಂದ ತರಿಸ್ಕೊಂಡ್ರು 8 ರೂಪಾಯಿ 9 ರೂಪಾಯಿ ಅಂತ ಇಲ್ಲಿಂದ ಮರಿ ಹೋಗಿ ಇಲ್ಲಿಗೆ ರಿಟರ್ನ್ ಬಂದಿರೋ ನಾನು ಎಷ್ಟು ಜನ ಕಣ್ಣಾರೆ ನೋಡಿಲ್ಲ ಮತ್ತೆ ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ಹಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಇನ್ಫೆಕ್ಷನ್ ಬರ್ತಾ ಇದೆ ಅಂತಾರೆ ವೈಲ್ಡ್ ಸೀಡ್ಸ್ ಗೆ ಇನ್ಫೆಕ್ಷನ್ ಬರುತ್ತೆ ಕಾಮನ್ ವೈರಲ್ ಇದ್ರು ಇನ್ಫೆಕ್ಷನ್ ಅದು ತುಂಬಾ ಇದೆ ಇದರಲ್ಲಿ